ಎಲ್ಲರಿಗೂ ನಮಸ್ಕಾರ ಸವಿ ರುಚಿ ರೆಸಿಪಿಗೆ ಸ್ವಾಗತ ಸಂಜೆ ಆದ ತಕ್ಷಣ ಚಳಿನಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಇವತ್ತು ಹೀರೆಕಾಯಿ ಬಜ್ಜಿನ ತುಂಬ ಸುಲಭವಾಗಿ ಗರಿಗರಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಸಾಕದಾಗಿದೆ ಅಂತ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಈರೆಕಾಯಿನ ತಗೊಂಡು ಈ ರೀತಿ ಮೇಲುಗಡೆ ಸಿಪ್ಪೇನಿದೆ ಏನಿದೆ ಅದನ್ನು ನಾನು ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಸಿಪ್ಪೆ ತೆಗೆಯೋದಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಉದ್ದವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಮೂರು ಇಂಚ್ ಆದ್ರೂ ನೀವು ಉದ್ದದಾಗಿ ಮಾಡಿಕೊಂಡ್ರೆ ಈರೆಕಾಯಿ ಬಜ್ಜಿ ಬಹಳ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಚಾಕ್ನ ಸಹಾಯದಿಂದನೇ ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಏಕೆಂದರೆ ಇದು ಸ್ವಲ್ಪ ದಪ್ಪನಾಗಿ ಇರಬೇಕು ತುಂಬ ತೆಳುವಾಗಿ ನೀವು ಕಟ್ ಮಾಡಿಬಿಟ್ರೆ ಈರೆಕಾಯಿ ನಿಮಗೆ ಬೆಂದಾದ ಮೇಲೆ ಬಜ್ಜಿನಲ್ಲಿ ಸಿಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ನೋಡಿ ಮಂದವಾಗಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಈಗ ಮಿಕ್ಕಿರ್ತಕ್ಕಂಥ ಈರೆಕಾಯು ಕೂಡ ನಾನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಸ್ವಲ್ಪ ಮಂದವಾಗಿಯೇ ನೀವು ಕಟ್ ಮಾಡ್ಕೊಳ್ಳಿ ತುಂಬ ತೆಳುವು ಮಾಡಿಬಿಟ್ರೆ ನಿಮ್ಗೆ ಅಷ್ಟು ಈರೆಕಾಯಿ ನಿಮಗೆ ಸಿಗೋದಿಲ್ಲ ಎಣ್ಣೆನಲ್ಲಿ ಬಜ್ಜಿ ಮಾಡಿದಾಗ ಇಲ್ಲ ಆ ರೀತಿ ಆಗ್ಬಿಡುತ್ತೆ ಈಗ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ನ ತಗೊಂಡು ನಾನಿಲ್ಲಿ ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹತ್ರ ಇದು ಒಂದು ಮುನ್ನೂರು ಗ್ರಾಮ್ ಅಷ್ಟಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಮೆಣಸಿನ ಪುಡಿನ ಸೇರಿಸಿಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಬಜ್ಜಿ ಸ್ವಲ್ಪ ಕಲ್ಲರ್ ಆಗಿರಬೇಕು ಅಂದ್ರೆ ಈ ರೀತಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವಾನನ ಸೇರಿಸ್ಕೊಳ್ತಾ ಇದ್ದೀನಿ ಅಜ್ವಾನ ಇದ್ರೆ ಸೇರಿಸಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಒಂದು ಚಿಟಿಕೆಯಷ್ಟು ಸೋಡಾನು ಕೂಡ ಸೇರಿಸ್ಕೊಳ್ತಾಯಿ ಸೋಡಾನ ಸೇರಿಸೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಬಹಳ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಹಿಟ್ಟನ್ನು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿಯಲ್ಲಿ ಮೊದಲಿಗೆ ನಾವು ಕಲಿಸ್ಕೊಬೇಕಾಗತ್ತೆ ಈ ರೀತಿ ಕಲಸಿ ಆದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ನಾವು ಬಜ್ಜಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕಾಗುತ್ತೆ ತುಂಬ ತಿಳುವು ಮಾಡ್ಕೊಂಬಿಟ್ರೆ ನಿಮಗೆ ಈರೆಕಾಯಿನ ಡಿಪ್ ಮಾಡಿದಾಗ ಅದು ಕೋಟಿಂಗ್ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀರ ಅಷ್ಟು ಫ್ಲಫಿಯಾಗಿ ಹಿಟ್ಟನ್ನು ಕೂಡ ಉದುಗಿ ಬರುತ್ತೆ ಆಗ ಬಜ್ಜಿನೂ ಕೂಡ ಬಹಳ ರುಚಿಯಾಗಿ ರೆಡಿಯಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಬೆರೆಸ್ಕೊಂಡು ನೀವು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈ ರೀತಿ ಈರೆಕಾಯಿ ಬಜ್ಜಿನ ಮನೆಯಲ್ಲಿ ಮಕ್ಕಳಿದ್ದಾಗ ಮಾಡ್ಕೊಂಡ್ರೆ ಬಹಳ ಇಷ್ಟಪಟ್ಟು ಮಕ್ಳನ್ನು ಕೂಡ ತಿಂತಾರೆ ಮೆಣಸಿಕಾಯಿ ಬಜ್ಜಿ ಆ ಥರದಾದರೆ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ತಿನ್ನೋದಿಲ್ಲ ಈ ರೀತಿ ಈರೆಕಾಯಿ ಬಜ್ಜಿನ ಮಕ್ಳುಗಳಿಗೂ ಕೂಡ ನೀವು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಹಿಟ್ಟನ್ನು ಬೆರೆಸಿ ಎಣ್ಣೆ ಕಾದಿದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೋಬೋದು ಎಣ್ಣೆಗೆ ಬಿಟ್ಟ ತಕ್ಷಣ ಅದು ಮೇಲ್ಗಡೆ ಬರುತ್ತೆ ಆವಾಗ ನೀವು ಒಂದೊಂದೇ ಬಜ್ಜಿನ ಸೇರಿಸ್ತಾ ಬನ್ನಿ ನೋಡಿ ಎಷ್ಟು ಸಕದಾಗಿ ಹೀರೆಕಾಯಿಗೆ ಕೋಟಿಂಗು ಕೂಡ ಇಟ್ಕೊಂಡಿದ್ದೆ ಅಂತ ಈ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಗರಿಗರಿಯಾದಂಥ ಹೀರೆಕಾಯಿ ಬಜ್ಜಿ ಬಹಳ ರುಚಿಯಾಗಿ ರೆಡಿಯಾಗುತ್ತೆ ಈ ರೀತಿ ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಮೇಲ್ಗಡೆ ತೇಲ್ತಾ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ನೀವು ಮಧ್ಯದಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಹಿಟ್ಟೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಮೇಲ್ಗಡೆ ಬಂದ ನಂತರ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಊರಿನಲ್ಲಿ ಎಳೆಕಾವ್ನಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈ ರೀತಿ ಸ್ವಲ್ಪ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಗರ್ಗರಿಯಾದಂಥ ಹೀರೆಕಾಯಿ ಬಜ್ಜಿ ಮನೆಯಲ್ಲೇ ಸುಲಭವಾಗಿ ರೆಡಿ ಆಗುತ್ತೆ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಈಗ ಮಿಕ್ಕಿರ್ತಕ್ಕಂಥ ಬಜ್ಜಿನೂ ಕೂಡ ಎಣ್ಣೆ ಜೊತೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬಜ್ಜಿಗೆ ನಿಮ್ಗೆ ತುಂಬ ಜಾಸ್ತಿನೂ ಈರೆಕಾಯಿ ಬೇಕು ಅಂತ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಪೀಸ್ ಒಂದು ಅರ್ಧ ಕೆ ಜಿಯಷ್ಟು ಈರೇಕಾಯಿ ಆದ್ರೂ ಅದರಲ್ಲೇ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಜ್ಜಿಗಳು ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಈರೆಕಾಯಿ ಬಜ್ಜಿನ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು